ಸ್ನೇಹಿತರು ಶೆಟ್ಟರ್ ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಡದಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಬೆನ್ನಲ್ಲೇ ಸಿಎಂ ನಿವಾಸದಲ್ಲಿ ರಾಜಕೀಯ ಬೆಳವಣಿಗೆ ಕುರಿತಾಗಿ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯದ ಬಿಜೆಪಿ ನಾಯಕರು ಒಂದಷ್ಟು ವಿಚಾರಗಳ ಬಗ್ಗೆ ಹಾಗೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಬೇಕು ಮತ್ತು ಯಾವ ರೀತಿ ಕ್ರಮಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಉಪಹಾರದ ನೆಪದಲ್ಲಿ ರಾಜಕೀಯ ಬೆಳವಣಿಗೆಯ ಚರ್ಚೆ ಇನ್ನು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ, ರಮೇಶ್ ಜಾರಕಿಹೊಳಿ, ಗೋವಿಂದ ಕಾರಜೋಳ ಈ ಒಂದು ಚರ್ಚೆಯಲ್ಲಿ ಭಾಗಿ ಆಗಲಿದ್ದಾರೆ. ಶೆಟ್ಟರ್ ಪಕ್ಷಾಂತರದಿಂದ ಆಗುವಂತಹ ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಈ ಒಂದು ಸಭೆಯನ್ನ ಕೂಡ ಮಾತಾಡುವಂತದ್ದು. ಎಸ್ನ ಜಗದೀಶ್ ಶೆಟ್ಟರ್ ಇವತ್ತು ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನ ತೊರೆಯುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಕೈಗೊಂಡಿದ್ದಾರೆ. ಇನ್ನು ಆ ಬೆನ್ನಲ್ಲೇ ಮುಂಬರುವಂತಹ ದಿನಗಳಲ್ಲಿ ಅಂದ್ರೆ ಈಗಾಗಲೇ ಬಿಜೆಪಿ ಪಕ್ಷದ ಪ್ರಬಲ ಅಭ್ಯರ್ಥಿ ಆಗಿದ್ರು, ಈಗ ಸದ್ಯ ಅವರೇ ರಾಜೀನಾಮೆಯನ್ನ ಕೊಟ್ಟರೆ ಸಾಕಷ್ಟು ಕಾರ್ಯಕರ್ತರು ಇರಬಹುದು ಅಥವಾ ಅವರ ಬೆಂಬಲಿಗರು ಇರಬಹುದು, ಎಲ್ಲರೂ ಕೂಡ ಪಕ್ಷವನ್ನ ತೊರೆಯುವಂತಹ ಸಾಧ್ಯತೆ ಇದೆ. ಇದರಿಂದ ಪಕ್ಷಕ್ಕೆ ಅತಿ ಹೆಚ್ಚು ಡ್ಯಾಮೇಜ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸದ್ಯ ಯಾವ ರೀತಿ ಪಕ್ಷದ ಕಂಟ್ರೋಲ್ ಅನ್ನ ಅಂದ್ರೆ ಆಗುವಂತಹ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಯನ್ನ ಮಾಡಲಾಗ್ತಾ ಇದೆ. विचार के संबंध नम प्रतिनिधि कलमेश वक्तृवे बनी नोड़ो ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲೋ ಒಂದು ಕಡೆ ಟಿಕೆಟ್ ಕೊಡಲಿಕ್ಕೆ ನಿರಾಕರಣೆ ಮಾಡಿದ ಹಿನ್ನೆಲೆ ಅವರು ಇವತ್ತು ಪಕ್ಷಕ್ಕೆ ರಿಸೈನ್ ಮಾಡ್ತಾ ಇದ್ದಾರೆ, ಜೊತೆಗೆ ತಮ್ಮ ಶಾಸಕತ್ವಕ್ಕೂ ರಿಸೈನ್ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಿವಾಸದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆ ಆಗ್ತಿದ್ದಾವೆ. ಇವತ್ತು ಹುಬ್ಬಳ್ಳಿಯ ಆದರ್ಶನಗಳಲ್ಲಿರತಕ್ಕಂಥ ಬಸವರಾಜ ಬೊಮ್ಮಾಯಿ ನಿವಾಸದಲ್ಲಿ ನಾವಿದ್ದೇವೆ, ನೋಡ್ತಾ ಇರ್ಬೋದು. ಒಳಗಡೆ ಏನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕದ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಹಾಗೂ ಸಚಿವ ಗೋವಿಂದ ಕಾರಜೋಳ ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಳಗೆ ಸಭೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಔಪಚಾರಿಕವಾಗಿ ತಮ್ಮ ಭೇಟಿ ಆದರೂ ಸಹ ಸಾಕಷ್ಟು ಬೆಳವಣಿಗೆ ನಡೀತಾ ಇದ್ದಾವೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ತಲ್ಲನ್ನು ಉಂಟು ಮಾಡತಕ್ಕಂಥ ಬೆಳವಣಿಗೆ ಇವತ್ತು ನಡೀತಾ ಇದೆ. ಯಾಕಂದ್ರೆ ಒಂದೊಂದು ಕಡೆ ಜಗದೀಶ್ ಶೆಟ್ಟರ್ ಇವತ್ತು ಕಾಗೇರಿಯನ್ನು ಭೇಟಿಯಾಗಿ ತಮ್ಮ ಶಾಸಕರ ಇದನ್ನು ಕೊಟ್ಟರೆ ಮತ್ತು ಇನ್ನೊಂದು ಕಡೆ ಯಾವೆಲ್ಲ ಬೆಳವಣಿಗೆ ಹಾಕಬೇಕು, ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಕುರಿತಂತೆ ಧರ್ಮೇಂದ್ರ ಪ್ರಧಾನ್ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಈಗ ಅವರ ಮುಖ್ಯಮಂತ್ರಿಗಳ ಬೊಮ್ಮಾಯಿ ನಿವಾಸದಲ್ಲಿ ಹೊರಗೆ ನಾವಿದ್ದೇವೆ, ನೋಡ್ತಾ ಇರ್ಬೋದು. ಸಾಕಷ್ಟು ಅವರ ನಾಯಕರು ಇವತ್ತು ಭೇಟಿ ಕೊಡ್ತಾರೆ. ಇವತ್ತು ಇಲ್ಲಿ ಸಭೆಯ ನಂತರ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜಿಂದಾಲ್ ಹೋಗ್ತಾರೆ, ಅಲ್ಲಿ ರಾಯಚೂರು ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಪ್ರಚಾರ ಮಾಡ್ತಾರೆ. ಅದಕ್ಕಿಂತ ಮುನ್ನ ಏನೆಲ್ಲ ಪಕ್ಷಕ್ಕೆ ಪರಿಣಾಮ ಬೀರ್ಬೋದು ಜಗದೀಶ್ ಶೆಟ್ಟರ್ ಅವರ ಪಕ್ಷ ಬಿಡೋದ್ರಿಂದ, ಅದರಿಂದ ನಾವು ಈಗ ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆ ಅವಲೋಕನ ಮಾಡಿದಾಗ ಏನು ನಿರ್ಧಾರ ತೆಗೆದುಕೊಳ್ಳೋದು ಮತ್ತು ಬೇರೆ ಬೇರೆ ಪಕ್ಷಕ್ಕೆ ಒಲಿಸಿ ಹೋಗೋದು ಮತ್ತು ಟಿಕೆಟ್ ಸಿಗದಂಥ ಮುನಿಷದವರನ್ನು ಯಾವ ರೀತಿ ಅವರ ಮನಸ್ಸನ್ನು ಒಲಿಸಬೇಕೆಂಬ ಸಾಕಷ್ಟು ಬೆಳವಣಿಗೆ ಇವತ್ತು ನಡೆದಿದ್ದೇವೆ. ಆದ್ದರಿಂದ ಏನೆಲ್ಲ ಕ್ರಮಗಳನ್ನು ಏನೆಲ್ಲ ನಿರ್ಣಯಗಳನ್ನು ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಬೊಮ್ಮಾಯಿ ತೆಗೆತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಜಿ ನ್ಯೂಸ್ಗಾಗಿ ಕಲ್ಮೇಶ್ ಮಂಡ್ಯ ಹುಬ್ಬಳ್ಳಿಯಿಂದ, ಫಕೀರ್ ಪಟ್ಲ ಜೊತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.